ದಾವಣಗೆರೆ ಮಹಾನಗರಪಾಲಿಕೆ ಹಮ್ಮಿಕೊಂಡಿರುವ ಮನೆಯ ಬಾಗಿಲಿಗೆ ಮಹಾನಗರಪಾಲಿಕೆಯ ಕಾರ್ಯಕ್ರಮ ಎರಡನೇ ವಾರ್ಡ್ನಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸ್ಥಳೀಯ ಜೆಡಿಎಸ್ ಮುಖಂಡ ಅಮಾನುಲ್ಲಾ ಖಾನ್ ಮಾತನಾಡಿ, ಎರಡನೇ ವಾರ್ಡ್ ಸಾಕಷ್ಟು ಹಿಂದುಳಿದ ಪ್ರದೇಶವಾಗಿದ್ದು 5000 ಮನೆಗಳು ಇಲ್ಲಿವೆ. ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಿಕೊಂಡವರಿಗೆ ಸಾಲ ಮನ್ನಾ ಮಾಡಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಮತ್ತು ರಿಂಗ್ ರಸ್ತೆ ಸೇರಿದಂತೆ ವಾರ್ಡ್ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ ಎಂದರು. ನಮ್ಮ ಎರಡನೇ ವಾರ್ಡಿನಲ್ಲಿ ನಮ್ಮ ಮಹಾನಗರಪಾಲಿಕೆಯ ಸದಸ್ಯರಾದ ನೂರ್ ಜಹಾಂಬಿ ಅವರ ಪರವಾಗಿ ಕೆಲವೊಂದು ಬೇಡಿಕೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದು ಏನು ಅಂತ ಹೇಳಿದ್ರೆ, ನಮ್ಮ ಭಾಗದಲ್ಲಿ ಅತಿ ಕಡುಬಡವರು ಕೂಲಿ ಕಾರ್ಮಿಕರು ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶ ಇಲ್ಲಿ ಸರಿಸುಮಾರು 5000 ಮನೆಗಳು ಇರತಕ್ಕಂತ ಈ ಒಂದು ವಾರ್ಡ್ ಒಂದೇ ಕಡೆ ತಾವು ನೋಡಬಹುದು. ಎಸ್ಎಸ್ ಮಲ್ಲಿಕಾರ್ಜುನ ಬಡಾವಣೆಯಲ್ಲಿ ಸುಮಾರು 2000 ಮನೆಗಳು ಇರುವಂತಹ ಪ್ರದೇಶ ಆಗಿದೆ. ಈ ಪ್ರದೇಶದಲ್ಲಿ ಸರಿಸುಮಾರು 20 ವರ್ಷಗಳಿಂದ ವಾಸ ಮಾಡುವಂತಹ ಬಡವರಿಗೆ ಏನು 2013-14 ಮತ್ತೆ 2016 ಆದೇಶದಂತೆ ಆಶ್ರಯ ಸಮಿತಿಯಿಂದ ನೇರವಾಗಿ ಅವರಿಗೆ ಸಾಲ ಮನ್ನಾ ಮತ್ತೆ ಹಕ್ಕುಪತ್ರಗಳನ್ನು ಕೊಡಬೇಕಾಗಿದೆ. ಅದು 4-4 ವರ್ಷಗಳ ಗಟ್ಟಲೆ ಅವರು ಅರ್ಜಿ ಸಲ್ಲಿಸಿ ಅಲೆದಾಡ್ತಾ ಇದ್ರು ಕೂಡ ಅವರಿಗೆ ಅವರ ಸ್ವಾಧೀನ ಮತ್ತೆ ಹಕ್ಕು ಇವತ್ತಿರುವುದು ಕೂಡ ಸಿಕ್ಕಿಲ್ಲ. ಅವರು ಬಹಳಷ್ಟು ಜನ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಮುಂದೆ ಇಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಎರಡನೇದಾಗಿ ನಮ್ಮ ಭಾಗದಲ್ಲಿ ಹಾದು ಹೋಗಿರುವ ರಿಂಗ್ ರಸ್ತೆ ಸಮಸ್ಯೆ ತಮಗೆ ಗೊತ್ತಿರೋ ಹಾಗೆ ಸುಮಾರು 35 ವರ್ಷದಿಂದ ಈ ಒಂದು ಜ್ವಲಂತ ಸಮಸ್ಯೆ ಏನಿದೆ ಇದರಿಂದ ಮುಕ್ತಿ ಸಿಗಬೇಕಾಗಿದೆ. ಆ ವಾಸಿಗಳಿಗೂ ಮುಕ್ತಿ ಸಿಗಬೇಕು, ಈ ಭಾಗದ ನಾಗರಿಕರಿಗೂ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಇದು ನಿರಂತರವಾಗಿ ಹೋರಾಟದ ಮೂಲಕ ಈ ಬೇಡಿಕೆಯನ್ನು ನಾವು ಸರ್ಕಾರ ಮತ್ತೆ ಆಡಳಿತ ಮಾಡುವ ಪದಾಧಿಕಾರಿಗಳಿಗೆ ಬೇಡಿಕೆಯನ್ನು ಇಟ್ಕೊಂಡೇ ಬರ್ತಾ ಇದ್ದೀವಿ. ತಾವು ಕೂಡ ಪೂಜ್ಯ ಮಹಾಪೌರರ ಸ್ಥಾನವನ್ನು ಅಲಂಕರಿಸಿದ ಒಂದೇ ವಾರದಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಕಷ್ಟಗಳನ್ನು ನೋಡಿ ಆ ಭಾಗದ ನಾಗರಿಕರಿಗೆ ನಾವು ಏನಾದರೂ ಮಾಡಿ ಇದು ಶಾಶ್ವತ ಪರಿಹಾರವನ್ನು ಕೊಡ್ತೇವೆ ಅನ್ನುವ ಸಂಪೂರ್ಣ ಆಶ್ವಾಸನೆಯನ್ನು ಕೊಟ್ಟಿದ್ರಿ. ದುರಂತ ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಲಾಕ್ಡೌನ್ ಘೋಷಣೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಚಿಂತನೆ ಇಲ್ಲಿವರೆಗೆ ಆ ರಿಂಗ್ ರಸ್ತೆ ಸಂಪೂರ್ಣ ಸ್ಥಳಾಂತರಗೊಂಡು ಅಲ್ಲಿ ಏನು ಹೊಸದಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 50 ಕೋಟಿ ಅನುದಾನದಲ್ಲಿ ರಿಂಗ್ ರಸ್ತೆ ಆಗ್ತಾ ಇದೆ. ಅದು ಸಂಪೂರ್ಣವಾಗಿ ಮಗನಹಳ್ಳಿ ರಸ್ತೆಯ ಮೂಲಕ ಹಾದು ಹೋಗಿ ಬೆತ್ತೂರು ರಸ್ತೆಗೆ ಏಲೇ ಸಂಪರ್ಕ ಹೊಂದಿರ್ತಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಾನಗರ ಪಾಲಿಕೆಯ ಮೇಯರ್ ಬಿಜೆ ಅಜಯ್ ಕುಮಾರ್ ಮಾತನಾಡಿ, ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆಯ ಕಾರ್ಯಕ್ರಮ ರಾಜ್ಯದಲ್ಲೇ ಒಂದು ಮಾದರಿ ಕಾರ್ಯಕ್ರಮವಾಗಿದ್ದು ಕೇವಲ 4 ಗಂಟೆಯಲ್ಲಿ ಕಟ್ಟಡ ಪರವಾನಿಗೆಯನ್ನು ನೀಡುವ ಮೂಲಕ ರಾಜ್ಯದಲ್ಲಿ ಇತಿಹಾಸ ಸೃಷ್ಟಿಸಿದೆ. ಮಾತ್ರವಲ್ಲದೆ 30 ದಿನಗಳವರೆಗೆ ಆಗುತ್ತಿದ್ದ ಕೆಲಸಗಳನ್ನು ನಮ್ಮ ಅಧಿಕಾರಿಗಳು ಕೇವಲ ಒಂದೇ ದಿನದಲ್ಲಿ ಮಾಡುತ್ತಿದ್ದಾರೆ. ಇನ್ನು ಈ ಭಾಗದ ಸಾಕಷ್ಟು ಜನ ಮೂಲಭೂತ ಸಮಸ್ಯೆಗಳಾದ ರಸ್ತೆ, ನೀರು, ಚರಂಡಿ ಮುಂತಾದ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದಿದ್ದೀರಿ. ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಡುವುದಾಗಿ ತಿಳಿಸಿದರು. ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀವಿ. ಮೊನ್ನೆ ದಿವಸ ನಾವೇನು ಈ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಅವತ್ತು ಇನಾಗ್ರೇಷನ್ ಮಾಡಿದ ದಿವಸ 4 ತಾಸಿನಲ್ಲಿ ಕೇವಲ 4 ಗಂಟೆಗಳಲ್ಲಿ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದೀವಿ, ಕಟ್ಟಡ ಪರವಾನಗಿ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ 4 ತಾಸಿನಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟಿಲ್ಲ. ನೀವು ತಗಿಸಿ ನೋಡ್ಕೊಂಬರ್ಬೇಕಾದ್ರೆ ಆದ್ರೆ ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ 4 ತಾಸಿನಲ್ಲಿ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟಿರೋ ದಾಖಲೆನ ನಮ್ಮ ಅಧಿಕಾರಿಗಳು ನಾವು ಶೇರ್ ಮಾಡಿದೀವಿ. 7 ಬಿಲ್ಡಿಂಗ್ ಲೈಸೆನ್ಸ್ ಅನ್ನ ಒಂದೇ ದಿನದಲ್ಲಿ ಕೊಟ್ಟಿದೀವಿ. ತಾವೆಲ್ಲ ನೋಡ್ತೀರಿ, 1 ತಿಂಗಳು ಓಡಾಡಿದ್ವಿ, 2 ತಿಂಗಳು, 3 ತಿಂಗಳು, 6 ತಿಂಗಳು ಆದ್ರೂ ಲೈಸೆನ್ಸ್ ಬಂದಿಲ್ಲ ಅಂತ. ಕಟ್ಟಡ ಪರ ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದ್ರ ಜೊತೆಯಲ್ಲಿ 15 ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದೀವಿ. 1950 ತೀರ್ಕೊಂಡಂತ ವ್ಯಕ್ತಿದು ಅಲ್ಲೇ ಇಮಿಡಿಯೇಟ್ ಆಗಿ 10 ನಿಮಿಷದಲ್ಲಿ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ನಮ್ಮ ಧರಣೇಶ್ ಅವ್ರು ಕೊಟ್ಟಿದ್ದಾರೆ. ಆ ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ನೋಡ್ಕೊಳ್ಳೋ, ಯಾಕಂದ್ರೆ ನಾವೆಲ್ಲ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ತಾನೇ ಖಾತೆ ಬದಲಾವಣೆ ಕೊಟ್ಟಿದ್ದೀವಿ. ಖಾತೆ ಬದಲಾವಣೆ 30 ಡೇಸ್ ಇದೆ, ಆದರೂ ಕೂಡ ಅದನ್ನು ದಾಖಲೆ ನಾವು ಎಂಟ್ರಿ ಮಾಡಿಕೊಂಡು ಆನ್ಲೈನಲ್ಲಿ ಎಂಟ್ರಿ ಮಾಡಿಕೊಂಡು ಆ ಕಾನೂನು ಏನು ಪರಿಮಿತಿನಲ್ಲಿ ಏನಿದೆ ವ್ಯವಸ್ಥೆ ಮಾಡಿಕೊಂಡು ನೀವು ಮಹಾನಗರ ಪಾಲಿಕೆಗೆ ಬರೋದು ಬೇಡ. ಇಲ್ಲಿ ಯಾರ್ಯಾರು ಏನು ಎಂಟ್ರಿ ಮಾಡಿದಿರಿ, ಯಾರ್ಯಾರು ಏನು ಕಟ್ಟಿದಿರಿ, ನಮಗೆ ಇಂತಿಂಥ ಡಾಕ್ಯುಮೆಂಟ್ ಬೇಕು, ಹಿಂಗೆ ಮಾಡಿಕೊಡ್ಬೇಕು ಅಂತೇಳಿ ನೀವ್ಯಾರೂ ಬರೋದು ಬೇಡ. ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಿಂದ, ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳ ಕಡೆಯಿಂದ, ಕೊನೆಗೆ ನಾನು ಕೂಡ ತಗೊಂಡು ಬಂದು ನಿಮ್ಮ ಮನೆ ಬಾಕ್ಲಿಗೆ ಅದನ್ನು ಮುಟ್ಸೋ ಅಂತ ವ್ಯವಸ್ಥೆ ಮಾಡ್ತೇನೆ.